ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ। ನಾನು PSI ಆಗಲೇಬೇಕು, PSI ನನ್ನ ಗುರಿ, PSI ನನ್ನ ಕನಸು ಅಂತ ಕನಸನ್ನ ಕಂಡಿರತಕ್ಕಂತ ವಿದ್ಯಾರ್ಥಿಗಳಿಗೆ ಇವತ್ತು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು। ಯಾಕಂದ್ರೆ ಇವತ್ತು ರಾಜ್ಯದಂತ PSI ಪರೀಕ್ಷೆಯನ್ನು ಅದು ಮೊದಲನೇ ಪೇಪರ್ ಲಿಖಿತ ಪರೀಕ್ಷೆಯನ್ನು ಕೈಗೊಳ್ಳಲಾಗಿದೆ। ಎಸ್ ಈ ಕುರಿತಾಗಿ ವಿದ್ಯಾರ್ಥಿಗಳು ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅಂತ ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ। ಪರೀಕ್ಷೆಯನ್ನು ಲಿಖಿತ ಪತ್ರಿಕೆಯನ್ನು ಬರೆದಕ್ಕಂತ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ। ಎಸ್ ಅವರು ಹೇಗೆ ಬರೆದ್ರು, ಹೇಗಿತ್ತು ಪರೀಕ್ಷೆಯನ್ನು ಕೇಳೋಣ। ನಮಸ್ಕಾರ ಸರ್। ನಮಸ್ತೆ ಮೇಡಮ್, ಹೇಗಿತ್ತು ಪರೀಕ್ಷೆ? ಪರೀಕ್ಷೆ ಮೇಡಮ್ ಚೆನ್ನಾಗಿತ್ತು। ಡೈಲಿ ಪ್ರತಿ ಸಲ ಬೇರೆ ಬೇರೆ ಕೇಳ್ತಾ ಇದ್ರು, ಈ ಸಲ ಏನೋ ಡಿಫ್ರೆಂಟ್ ಆಗಿ ಕೇಳ್ತಿದ್ದಾರೆ ಮತ್ತು ತುಂಬ ಈಸಿ ಆಗಿತ್ತು, ಚೆನ್ನಾಗಿ। ಎಸ್ಸೆ ಹೇಗಿತ್ತು? ಎಸ್ಸೆ ಈಸಿ ಇತ್ತು ಮೇಡಮ್। ನೀವು ಅನ್ಕೊಂಡಿರೋ ಸಬ್ಜೆಕ್ಟ್ ಇದಿತ್ತಾ? ನಾನು ಅನ್ಕೊಂಡಿದ್ದೆ ಇರಲಿಲ್ಲ, ಬಟ್ ಬೇರೆ ಥರ ಇತ್ತು, ಬಟ್ ಈಸಿ ಆಗಿತ್ತು। ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ಆದರೂ ಕೇಳಿದ್ರಾ? ಕರೆಂಟ್ ಅಫೇರ್ಸ್ ಮೇಲೆ ಕೇಳಿರಲಿಲ್ಲ, ಪರಿಸರದ ಬಗ್ಗೆ ಕೇಳಿದರು, ಬಟ್ ಒಳ್ಳೆಯದಾಗಿತ್ತು। ಓಕೆ, ಥ್ಯಾಂಕ್ ಯು। PSI ಲಿಖಿತ ಪರೀಕ್ಷೆ ಮೊದಲನೇ ಪತ್ರಿಕೆ ಯಾವ ರೀತಿಯಾಗಿತ್ತು ಅಂತ ತನ್ನ ಅನಿಸಿಕೆಯನ್ನು ಹೇಳ್ತಿದ್ದಾರೆ। ನಮಸ್ಕಾರ ಸರ್। ನಮಸ್ತೆ ಮೇಡಮ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸಂಗಪ್ಪ ಮಾಳಿ ಅಂತೇಳಿ। ಓಕೆ ಸಂಗಪ್ಪ ಅವರು, ಹೇಗಿತ್ತು ಪರೀಕ್ಷೆ? ಚೆನ್ನಾಗಿತ್ತು ಮೇಡಮ್, ಪರಿಸರದ ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು, ಪ್ರಬಂಧ ಕೊಟ್ಟಿದ್ರು। ಭಾಷಾಂತರ ಟ್ರಾನ್ಸ್ಲೇಷನ್ ಸಬ್ಜೆಕ್ಟ್ ಯಾವ ಥರ ಇತ್ತು? ಟ್ರಾನ್ಸ್ಲೇಷನ್ ಅದು ಪರಿಸರದ ಚೆನ್ನಾಗಿತ್ತು ಮೇಡಮ್, ಅದು ಪರಿಸರದ ಬಗ್ಗೆ ಬರೆಯೋದು। ಹಾಂ, ನೀರು ಓದಿದವರಿಗೆ ಏನೋ ಡಿಫಿಕಲ್ಟ್ ಏನಿರಲಿಲ್ಲ ಮೇಡಮ್। ಓಕೆ, PSI ಮೊದಲ ಪೇಪರ್ ಲಿಖಿತ ಪರೀಕ್ಷೆ ಅಷ್ಟೇನು ಡಿಫಿಕಲ್ಟ್ ಇರಲಿಲ್ಲ, ಈಸಿಯಾಗಿತ್ತು ಅಂತ ಹೇಳ್ತಿದ್ದಾರೆ। ಸೊ ಕೊರೋನಾ ಒಂದು ಟೈಮಲ್ಲಿ ಈಗ 11 ಅಂದರೆ ಎಕ್ಸಾಮ್ ಲೇಟ್ ಇದ್ದರೂ ಕೂಡ ನಿಮಗೆ 8:30ಗೆ ಬರೋಕೆ ಹೇಳಿದರು, ಅಲ್ಲೇನಾದರೂ ಗೊಂದಲ ಅನಿಸ್ತಾ? ಅಂದ್ರೆ ಸಮಸ್ಯೆ ಈ ಥರನಾಗಿ ಯಾರೋ ಏನೋ ಬೇರೆಯವರು ಕುಂದಿರ್ಸ್ತಾರಲ್ಲ, ಮೊದಲು ಇದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದರ ಸಲುವಾಗಿ ಇವಾಗ ಹೆಬ್ಬಟ್ಟು ಪ್ರಿಸ್ಸೆ ರೇಟಿಂಗ್ ಯಾವ ಥರ ಇತ್ತು? ಸರಿ ಇತ್ತು ಮೇಡಮ್, ಚೆನ್ನಾಗಿತ್ತು। ಆಲ್ ದ ಬೆಸ್ಟ್, ಥ್ಯಾಂಕ್ ಯು। ಓಕೆ ಓಕೆ, ಕಸ್ತೂರಿ ಅವರು ತಮ್ಮ ಪತ್ರಿಕೆ ಮೊದಲ ಪತ್ರಿಕೆ ಲಿಖಿತ ಪತ್ರಿಕೆ ಯಾವ ಥರ ಇದ್ದಿತ್ತು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ। ನಮಸ್ಕಾರ। ಎಕ್ಸಾಮ್ ಏನು ಟಫ್ ಅನಿಸ್ಲಿಲ್ಲ, ಬಟ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಈಸಿ ಇತ್ತು ಅಷ್ಟೇ, ಆಲ್ಮೋಸ್ಟ್ ಟಫ್ ಏನು ಅನಿಸ್ಲಿಲ್ಲ। ಪ್ರಬಂಧ ಎಸ್ಸೆ ರೈಟಿಂಗ್ ಈಸ್ ಅಷ್ಟೇ, ಇದು ಕೊರೋನಾದ ಬಗ್ಗೆ, ರೋಗ ಪೀಡಿತ, ವಿದ್ಯಾಭ್ಯಾಸ, ಆನ್ಲೈನ್ ಕ್ಲಾಸ್ ಹಂಗೆ ಯಾವ ಥರ ಅದಷ್ಟೇ। ಎಸ್ ಋತುರಾಜ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ಹೇಗಿತ್ತು ಋತುರಾಜ್ ಎಕ್ಸಾಮ್? ಎಕ್ಸಾಮ್ ಒಂದು ಮಟ್ಟಿಗೆ ಚೆನ್ನಾಗಿತ್ತು, ಆದರೆ ಟ್ರಾನ್ಸ್ಲೇಷನ್ ಮತ್ತು ಅದು ತುಂಬ ಪ್ಯಾರಾ ತುಂಬ ದೊಡ್ಡದಾಗಿತ್ತು। ಕನ್ನಡ ಟು ಇಂಗ್ಲೀಷ್ ಡಿಫಿಕಲ್ಟ್ ಇತ್ತಾ? ಇಂಗ್ಲೀಷ್ ಟು ಕನ್ನಡ ಡಿಫಿಕಲ್ಟ್ ಅನಿಸ್ತು, ಕನ್ನಡ ಟು ಇಂಗ್ಲೀಷ್ ಡಿಫಿಕಲ್ಟ್ ಅನಿಸ್ತು, ಮಾಡ್ಬೋದಿತ್ತು, ಆದರೆ ತುಂಬಾ ಟೈಮ್ ಕಡಿಮೆ ಇದರಿಂದ ತುಂಬ ಪ್ಯಾಸೇಜ್ ತುಂಬ ದೊಡ್ಡದಾಗಿತ್ತು, ಅದನ್ನು ಬರಿಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇರಲಿಲ್ಲ। ಮತ್ತು ಪ್ರಿಸೈಸ್ ಓಕೆ, ಎಸ್ಸೆಗಳು ಓಕೆ, ಎಕ್ಸೆಪ್ಟ್ ಮಾಡೋಕ್ಕಿಂತ ಡಿಫ್ರೆಂಟ್ ವೆರೈಟಿಯಾಗಿ ಬಂದಿದ್ದು, ಬಟ್ ಚೆನ್ನಾಗಿತ್ತು। ಕರೆಂಟ್ ಅಫೇರ್ಸ್ ಯಾವ ಥರ ಇತ್ತು? ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದ್ರಾ ಅಥವಾ ಯಾವ ಥರ? ಪ್ರಚಲಿತ ಇತ್ತು, ಮತ್ತು ಅಂದರೆ ಕನ್ನಡ ಮತ್ತು ಅಂದರೆ ಕರೋನಾದಿಂದ ಯಾವ ಎಫೆಕ್ಟ್ ಅದ ಅದಂತೆ ಒಂದೇ ಪ್ರಚಲಿತವಾಗಿತ್ತು, ಅದು ಬರಿಬೋದಾಗಿತ್ತು, ಆದರೆ ಚೆನ್ನಾಗಿತ್ತು ಒಂದು। ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಾಯಿತು ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಟೈಮ್ಸ್ ಕೂಡ ಸ್ವಲ್ಪ ಉಳಿತಾಯ ಆಯಿತು ಅಂತ ಹೇಳ್ತಾ ಇದ್ದಾರೆ। ಎಸ್ ಸರ್, ನಿಮ್ಮ ಹೆಸರೇನು? ಸಚಿನ್ ಅಂತ। ಸಚಿನ್ ಅವರು, ಹೇಗಾಯಿತು ಪರೀಕ್ಷೆ? ಅದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ನಾವು ಓದಿದ್ದಕ್ಕಿಂತ ಬೇರೆ ಬಂದಿದ್ದು ಜಾಸ್ತಿ ರೀ, ಅದು ಕರೆಂಟ್ ಅಫೇರ್ಸ್ ಅಂತೂ ಪೂರಾ ಮಾರ್ಕ್ಸ್ ಮಾತ್ರ ಇಲ್ಲಿ ಬಿಡ್ರಿ ನಡೀತದ, ಎಸ್ಸೆ ಮಾತ್ರ ನಮ್ಮ ಅನ್ಕೊಂಡಂಗೆ ಬಂದಿದ್ದಿಲ್ಲ ರೀ, ಎಸ್ಸೆ ಮಾತ್ರ ಅನ್ಕೊಂಡಂಗೆ ಬಂದಿದ್ದಿಲ್ಲ, ಇದು ಅಂತೂ ಕರೆಕ್ಟ್। ಎಸ್ಸೆ ನೀವು ಅನ್ಕೊಂಡಿರೋಕ್ಕಿಂತ ಕಡಿಮೆ ಬಿದ್ದಿತ್ತು, ಯಾವ ಒಂದು ವಿಷಯದ ಕುರಿತಾಗಿ ನೀವು ಚೆನ್ನಾಗಿ ಬರೆದಿದ್ದೀರಾ? ಪ್ರಿಸಿ ಅಂತಿಗೆ ಸ್ವಲ್ಪ ಚಲೋತ್ನ ಬರ್ದೀವಿ ರೀ, ಆದರೆ ಟ್ರಾನ್ಸ್ಲೇಷನ್ ಒಳಗೆ ಕನ್ನಡ ಟು ಇಂಗ್ಲೀಷ್ ಮಾಡೋದಿತ್ತಲ್ಲ, ಅದು ಸ್ವಲ್ಪ ಕನ್ನಡ ಟು ಇಂಗ್ಲೀಷ್ ನನಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು। ಅದೇ ರೀತಿ ಮತ್ತೋರ್ವ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ। ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಪ್ರಮೋದ ಅಂತ ಮೇಡಮ್। ಹೇಗಾಯಿತು ಪ್ರಮೋದ ಎಕ್ಸಾಮ್? ಮೇಡಮ್ ಚೆನ್ನಾಗಿದೆ ಮೇಡಮ್, ಎಲ್ಲ ಈಸಿ ಇತ್ತು ರೀ ಕ್ವಶನ್ ಪೇಪರ, ಸ್ವಲ್ಪ ಕನ್ನಡ ಟು ಇಂಗ್ಲೀಷ್ ಸ್ವಲ್ಪ ಟಫ್ ಇತ್ತು, ಉಳಿಕಿದೆಲ್ಲ ಈಸಿ, ಎಸ್ಸೆ ರೈಟಿಂಗ್ ಟ್ರಾನ್ಸ್ಲೇ ಈಸಿ ಇತ್ತು ಆಲ್ಮೋಸ್ಟ್ ಆಲ್। ಓಕೆ, ಎಸ್ಸೆ ಸ್ವಲ್ಪ ಈಸಿ ಅನ್ನಿಸ್ತು, ಭಾಷಾಂತರ ಮಾಡೋದು ಕನ್ನಡ ಟು ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ। ಅದಕ್ಕೋಸ್ಕರ ನಾವು PSI ಎಕ್ಸಾಮ್ಗೆ ತಯಾರಿ ಆಗೋಕ್ಕಿಂತ ಮುಂಚೆನೇ ಮಾದರಿ ಪರೀಕ್ಷೆಯನ್ನು ಕೈಗೊಂಡಿದ್ವಿ, ಸೊ ಈ ರೀತಿ ಅವ್ರಿಗೆ ಸಹಾಯ ಆಗಲಿ ಅಂತ। ಎಸ್, ಈಗ ಮತ್ತೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ। ಎಸ್ ಸರ್, ನಮಸ್ಕಾರ। ನಮಸ್ಕಾರ ಮೇಡಮ್, ಮಂಜು ಕರಗಲ್ ಅಂತ ಮೇಡಮ್। ಓಕೆ, ಹೇಗಾಯಿತು ಸರ್ ಪರೀಕ್ಷೆ? ಚೆನ್ನಾಗಾಯ್ತು ಮೇಡಮ್। ಯಾವ ಒಂದು ಸಬ್ಜೆಕ್ಟ್ ಮೇಡಮ್ ನಾವು ಅಂದ್ಕೊಂಡಿರೋ ಥರ ಏನು ಕ್ವಶನ್ ಬಂದಿದ್ದಿಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟ್ ಇತ್ತು, ಚೆನ್ನಾಗಾಯ್ತು ಇಂಗ್ಲೀಷ್ ಸ್ವಲ್ಪ ಟ್ರಾನ್ಸ್ಲೇಟ್ ಜಾಸ್ತಿ ಕೇಳಿದ್ರೆ ಸ್ವಲ್ಪ ನಾವು ಗ್ರಾಮೀಣ ಭಾಗದ ಹುಡುಗರು ಅಂತಂದ್ರೆ ಸ್ವಲ್ಪ ಟಫ್ ಆಯ್ತು ಸ್ವಲ್ಪ, ಚೆನ್ನಾಗಿ। ಎಸ್, ನಾವು ಗ್ರಾಮೀಣ ಭಾಗದವರು ಕನ್ನಡ ಟು ಇಂಗ್ಲೀಷ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು, ಆದರೂ ಕೂಡ ಓಕೆ ಓಕೆ ಅಂತ ಹೇಳ್ತಾ ಇದ್ದಾರೆ। ಹಾಗಿದ್ರೆ ಮತ್ತೋರ್ವ ವಿದ್ಯಾರ್ಥಿ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳ್ಕೊಂಬರೋಣ। ಪೊಲೀಸ್ ಬಂದೋಬಸ್ತ್ ಜೊತೆಗೆ ಕೊರೋನಾದ ಒಂದು ಅಂದರೆ COVID-19 ನಿಯಮಾವಳಿಯನ್ನು ಕೂಡ ಅನುಸರಿಸಲಾಗಿತ್ತು, कट्टुनिट्टाद परीक्षेगे नियमावलिय मुखांतर परीक्षे ನಡೆಸಲಾಗಿತ್ತು ಅದೇ ರೀತಿ ಒಂದು ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ ಯಾವ ತರ ಇತ್ತು ಅವಳ ಎಕ್ಸಾಮ್ ಅಂತ ಎಸ್ ಬನ್ನಿ ಕೇಳೋಣ ಭಾಗ್ಯಶ್ರೀ ಹೇಗಿತ್ತು ಪರೀಕ್ಷೆ ಚಲೋ ಇತ್ತು ಅಂದ್ರೆ ಪ್ರಬಂಧ ಟ್ರಾನ್ಸ್ಲೇಷನ್ ಮತ್ತೆ ಪ್ರಿಸರೇಟಿಂಗ್ ಇತ್ತು ಪ್ರಿಸರೇಟಿಂಗ್ ಅದು ಚಲೋ ಆಯಿತು ಪ್ರಬಂಧ ನಾವು ಆಜಾದಿಕ ಅಮೃತ ಮಹೋತ್ಸವ ಕರೋನಾ ಅದರ ಬಗ್ಗೆ ಓದ್ಕೊಂಡು ಹೋಗಿದ್ವಿ ಅದರ ಕರೋನಾ ಬಗ್ಗೆ ಒಂದು ಕೊಟ್ಟಿದ್ರು ಅದು ಚಲೋ ಆಯ್ತು ಎಕ್ಸಾಮ್ ಓಕೆ ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡೋದು ನಿಮಗೆ ಕನ್ನಡ ಟು ಇಂಗ್ಲಿಷ್ ಈಜಿ ಅನಿಸ್ತಾ ಅಥವಾ ಇಂಗ್ಲಿಷ್ ಟು ಕನ್ನಡ ಈಜಿ ಅನಿಸ್ತಾ ಆಫ್ ಕೋರ್ಸ್ ನಾವು ಕನ್ನಡ ಮೀಡಿಯಂ ಅಲ್ಲ ಹಾಗಾಗಿ ಇಂಗ್ಲಿಷ್ ಟು ಕನ್ನಡನೇ ಈಜಿ ಆಯಿತು ಪ್ರೆಸರೇಟಿಂಗ್ ಅಂತೂ ಅಲ್ಟಿಮೇಟ್ ಇತ್ತು ಅದೇ ಈಜಿ ಇತ್ತು ಪ್ರಬಂಧನೂ ಬರ್ದೀವಿ ನೋಡ್ಬೇಕು ಏನಾಗ್ತೈತೇನೋ ಯಾರಿಗೆ ಗೊತ್ತು ಓಕೆ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಅಂದರೆ ಸೆಕೆಂಡ್ ಪೇಪರ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ಸಂಸ್ಥೆಯ ಮುಖಾಂತರ ಏನಿಲ್ಲ ಆಲ್ ದ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾ ಭಾಗ್ಯಶ್ರೀ ನಿಮಗೂ ಕೂಡ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಎಕ್ಸಾಮ್ನ ಸೆಕೆಂಡ್ ಪೇಪರ್ನ ಓಕೆ ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿನಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ನಮಸ್ತೆ ಮಾ ನಮಸ್ತೆ ಏನು ನಿಮ್ಮ ಹೆಸರು ಜ್ಯೋತಿ ಜ್ಯೋತಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲನೆಯ ಪೇಪರ್ ಲಿಖಿತ ಪೇಪರ್ ಹೇಗಾಯಿತು ಅಂತ ಎಸ್ ಜ್ಯೋತಿಯವರು ಹೇಗಾಯಿತು ಪರೀಕ್ಷೆ ಎಕ್ಸಾಮ್ ಈಸಿ ಇತ್ತು ಟ್ರಾನ್ಸ್ಲೇಷನ್ ಆದರೂ ಪ್ರಿಸೈಸ್ ಆದರೂ ಆಲ್ಮೋಸ್ಟ್ ಎಲ್ಲ ಈಸಿ ಕೊಟ್ಟಿದ್ರು ಟ್ರಾನ್ಸ್ಲೇಷನ್ ತುಂಬ ಸಿಂಪಲ್ ವರ್ಡ್ಸ್ ಕೊಟ್ಟಿದ್ರು ಏನು ಡಿಫಿಕಲ್ಟಿ ಇದ್ದಿದ್ದಿಲ್ಲ ಟ್ರಾನ್ಸ್ಲೇಷನ್ ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ರು ಆರಾಮ್ಸೆ ಟ್ರಾನ್ಸ್ಲೇಷನ್ ಮಾಡ್ಬೋದಿತ್ತು ಪ್ರಿಸೆ ಅಂತೂ ಅಲ್ಲೇ ಇರುತ್ತೆ ಎಲ್ಲ ಮಾಡ್ತಾರೆ ನಾರ್ಮಲಿ ಹಾಂ ಪ್ರಬಂಧ ಎಸೆ ಅಂತೂ ಆಲ್ಮೋಸ್ಟ್ ಈಗ ಹಾಟ್ ಟಾಪಿಕ್ಸ್ ಆಗಿದ್ದಾವೆ ನಮ್ಮದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ ಥರದ್ದು ಕೊರೋನಾ ಮತ್ತು ನಮ್ಮ ದಕ್ಷಿಣ ಏಷ್ಯಾ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹಾಟ್ ಟಾಪಿಕ್ಸ್ ಎಲ್ಲನೂ ಎಸ್ಸೆ ಕೊಟ್ಟಿದ್ರು ಯಾವ್ದು ಬೇಕಿದ್ರು ಬರಿಬೋದು ಅಂದರೆ ಎಸ್ಸೆಯಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿ ಬರೆದ್ರಿ ಇವಾಗ ನನ್ನ ಸಬ್ಜೆಕ್ಟ್ ಎಸ್ಸೆದಲ್ಲಿ ಚೂಸ್ ಮಾಡಬೇಕು ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದಿತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಥರ ಯೂಸ್ ಮಾಡ್ಕೋಬಹುದು ಅಂತ ಇತ್ತು ಅದ್ರ ಬಗ್ಗೆ ಬರ್ತಿದ್ರು ನನಗೆ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಹೋಗ್ತಿದ್ದೀವಲ್ಲ ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದ್ದರೆ ಅದೇ ಬೇಕು ಅಂತ ಅದನ್ನೇ ಬರ್ತಿರೋದು ನಾವು ಓಕೆ ಹಾಗಿದ್ರೆ ಮುಂದಿನ ಒಂದು ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ ಏನೂ ಇಲ್ಲ ಎಲ್ಲರೂ ಅಂತೂ ಓದೇ ಇರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ಎಲ್ಲರೂ ಕಾಮಾಗಿ ಬರೀರಿ ಎಲ್ಲರಿಗೂ ಚೆನ್ನಾಗುತ್ತೆ ಆಲ್ ದಿ ಬೆಸ್ಟ್ ಓಕೆ ನೋಡಿದ್ರಲ್ವಾ ಸ್ನೇಹಿತರೆ ಈಸಿಯಾಗಿ ತೆಗೆದುಕೊಳ್ಳಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಫ್ರೀ ಮೈಂಡಿಂದ ಮಾಡಿ ಭಯಪಡೋ ಅವಶ್ಯಕತೆ ಇಲ್ಲ ಅಂತ ವಿದ್ಯಾರ್ಥಿನಿ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ಲು ಹಲವಾರು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಕೆಲವೊಬ್ಬರು ಡಿಫಿಕಲ್ಟ್ ಅಂತ ಹೇಳಿದರೆ ಇನ್ನು ಕೆಲವೊಬ್ಬರು ಈಸಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಓದಿದರೆ ಎಲ್ಲವೂ ಸಾಧ್ಯ ಅಂತ ನಮ್ಮ ಕ್ಲಾಸಿಕ್ ಸಂಸ್ಥೆಯಿಂದ ನಿಮಗೆ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ನೀಡ್ತಾ ಇದ್ದೇವೆ ಈ ಒಂದು ಟೆನ್ಷನ್ ನಿಮಗೆ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು PSI ಮಾದರಿ ಪರೀಕ್ಷೆಯನ್ನು ಉಚಿತವಾಗಿ ಕೂಡ 5 ದಿನಗಳ ಕಾಲ ನಡೆಸಿದ್ವಿ ಸೊ ಆ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಈಗ ಪರೀಕ್ಷೆಯನ್ನು ಬರೆದಿರೋದಕ್ಕೆ ಈಸಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸಿದ್ರು ಅಂತ ಇಂತಹ ಅಪ್ಡೇಟ್ ಮಾಹಿತಿಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್